ಇವತ್ತು ನಾವು ಈ ಮೀಡಿಯಾದ ಮುಂದೆ ಮಾತಾಡೋಕೆ ಕಾರಣ ಏನಪ್ಪ ಅಂದ್ರೆ ಬಿಜೆಪಿಯ ದುರಾಡಳಿತ ಮತ್ತು ಒಂದು ಅಧಿಕಾರಿಗಳ ದುರುಪಯೋಗ ಕಳೆದ 18ನೇ ತಾರೀಕು ಇದೇ ಏಪ್ರಿಲ್ 18ನೇ ತಾರೀಕಂದು ಪಂಚಮಸಾಲಿ ಸಮಾಜದ ಗುರುಗಳಾದಂತ ಮೃತ್ಯುಂಜಯ ಸ್ವಾಮೀಜಿ ಅವರು ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾದಂತ ವಿಜಯನ್ ಕಾಶ್ಯಪ್ಪನವರು ಮೂರು ತಿಂಗಳ ನಂತರ ಇಲ್ಕಲ್ಲಿಗೆ ಶರಣು ಶರಣತೆ ಕಾರ್ಯಕ್ರಮದೊಂದಿಗೆ ಆಗಮನ ಇತ್ತು ಆ ಒಂದು ಸಮಯದಲ್ಲಿ ಅವರ ಸಮಾಜದ ಒಂದು ವೆಲ್ಕಮ್ ಕಾರ್ಯಕ್ರಮ ಸ್ವಾಗತ ಕಾರ್ಯಕ್ರಮ ಇಟ್ಕೊಂಡಿದ್ರು ಅವರು ಅಂದ್ರೆ ಅವರು ಬಂದ ರಿಶ್ಯೂ ಮಾಡ್ಕೊಳ್ಳೋದಂತ ಒಂದು ಕಾರ್ಯಕ್ರಮ ಇತ್ತು ಬಸವ ಸರ್ಕಲ್ ನಾಗ ಒಂದು 50 ರಿಂದ 100 ಜನ ಅವರ ಸಮಾಜದವರು ಸೇರಿದ್ರು ನಮ್ಮ ಪಕ್ಷದ ನಾಯಕರಾಗಿದ್ದರಿಂದ ಮಾಜಿ ಶಾಸಕರಾಗಿರೋದ್ರಿಂದ ನಾವು ಕೂಡ ಅಲ್ಲಿ ಹೋಗಿದ್ವಿ ಆದರೆ ಅಲ್ಲಿ ಯಾವದೇ ಕಾರ್ಯಕ್ರಮ ಮಾಡದಿದ್ರೂ ಕೂಡ ಯಾವದೇ ಒಂದು ಘಟನೆ ನಡೆದಿದ್ರೂ ಕೂಡ ಇವತ್ತು ನನ್ನ ಮೇಲೆ ಅಲ್ಲಿ ಕೇಸ್ ಅನ್ನು ಮಾಡಿದ್ದ ದಾಖಲೆ ಮಾಡಿದ್ದಾರೆ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷರಾದಂತ ಮಾಂತೇಶ್ ಪಾಟೀಲ್ ಅವರ ಮೇಲೆ ಮಾಡಿದ್ದಾರೆ ಪಂಚಮಸಾಲಿ ಸಮಾಜದ ವಿಜ್ಜು ಪಾಟೀಲ್ ಅವರ ಮೇಲೆ ಮಾಡಿದ್ದಾರೆ ಆದರೂ ನಾನು ಆ ಸಮಾಜದವನು ಅಲ್ಲದಿದ್ದರೂ ಕೂಡ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿರೋದ್ರಿಂದ ಬಿಜೆಪಿಯವರ ಅಧಿಕಾರ ದುರುದ್ದೇಶದಿಂದ ನನ್ನ ಮೇಲೆ ಕೇಸ್ ದಾಖಲೆ ಮಾಡಿದ್ದಾರೆ ಅದು ಆದ ನಂತರ ಏಪ್ರಿಲ್ 19 ರಂದು ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಈ ಭಾರತಕ್ಕೆ ರಕ್ಷಣೆ ಕೊಟ್ಟಿರತಕ್ಕಂತವರು ಈ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಆ ಸಂವಿಧಾನದ ಮೂಲಕವೇ ನಡೆತಕ್ಕಂತವರು ಅಂತವರ ಒಂದು ಜಯಂತಿಯನ್ನು ನಾವು ಆಚರಣೆ ಮಾಡಿದ್ವಿ ಬೇರೆ ಯಾವ ರಾಜಕೀಯ ಜಯಂತಿ ಮಾಡಿಲ್ಲ ರಾಜಕೀಯ ಕಾರ್ಯಕ್ರಮನೂ ಮಾಡಿಲ್ಲ ಬೇರೆ ಏನು ಮಾಡಿಲ್ಲ ಅಂತ ಒಬ್ಬ ಮಹಾನ ವ್ಯಕ್ತಿ ಇಡೀ ವಿಶ್ವದಲ್ಲಿ ಇವತ್ತು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ವಿಶ್ವಕ್ಕೆ ಜ್ಞಾನಿ ಅಂತ ಹೇಳಿ ಆಚರಣೆ ಮಾಡ್ತಾರೆ ಕೆಲವೊಂದು ದೇಶದಲ್ಲಿ ಸಮಾನತೆಯ ದಿನ ಅಂತ ಆಚರಣೆ ಮಾಡ್ತಾರೆ ಅಂತವರ ಜಯಂತಿಯನ್ನು ಆಚರಣೆ ಮಾಡಿದ್ದಕ್ಕೆ ಕೆಲವು ಬಿಜೆಪಿಯ ಈಗಿರತಕ್ಕಂತ ಶಾಸಕರಾಗಿರಬಹುದು ಅಥವಾ ದೊಡ್ಡಮಡ ಪಾಟೀಲ್ ಅವರ ಹಿಂಬಲಕರಾಗಿರಬಹುದು ಅವರ ಮಾತುಗಳನ್ನು ಕೇಳಿ ಈ ನಗರಸಭೆ ಕಮಿಷನರ್ ನಮ್ಮ ಮೇಲೆ ದಾಖಲೆ ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನೀವೆಲ್ಲ ವಿಚಾರ ಮಾಡಬೇಕು ಯಾಕಂದ್ರೆ ಸಾಕಷ್ಟು ಎಲ್ಲ ನೋಡ್ತಾ ಇದೀವಿ ಮಾಧ್ಯಮದಲ್ಲಿ ರಾಜಕೀಯ ಚಟುವಟಿಕೆ ನಡೆಯತಾ ಇದೆ ಎಲ್ಲಿ ಬೇಕಲ್ಲ ಪ್ರಚಾರ ಎಲೆಕ್ಷನ್ ಟೈಮ್ ಮಾಡಿದ್ರು ನಿನ್ನೆ ಕೂಡ ನಮ್ಮ ಅಧ್ಯಕ್ಷ ಹೇಳಿದಂಗೆ ಶ್ರೀರಾಮುಲು ಅವರು ಬಳ್ಳಾರಿಯಲ್ಲಿ 10,000 ಜನಗಳು ಸೇರಿಸಿ ಮಾಡಿದ್ರು ಇದೆಲ್ಲ ನಡೆಯತೈತಿ ಅದಕ್ಕೆಲ್ಲ ಪರ್ಮಿಷನ್ ಇರಬಹುದು ಅದೆಲ್ಲ ಮಾಡಬಹುದು ಯಾಕಂದ್ರೆ ಅವರ ಅಧಿಕಾರ ಇದೆ ಅವರು ಬಿಜೆಪಿ ಅವರು ನಾವು ಸಾಮಾನ್ಯ ಜನರು ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕುವಂತ ಒಂದು ದುಷ್ಟತನ ಇವತ್ತು ಬಿಜೆಪಿ ಅವರು ಬಂದಿದೆ ಅಂದ್ರೆ ಇದನ್ನೆಲ್ಲ ವಿಚಾರ ಮಾಡಬೇಕಾಗಿದೆ ನಮ್ಮ ತಾಲೂಕಿನ ಬಂಧುಗಳು ಚಲವಾದಿ ಬಂಧುಗಳು ಮದರಸ ಬಂಧುಗಳು ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಇದನ್ನು ತಿಳ್ಕೊಳ್ಬೇಕು ಇವತ್ತು ನಾವು ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡಿದ್ರೆ ನಮ್ಮ ಮೇಲೆ ಬಿಜೆಪಿ ಅವರು ದುರುದ್ದೇಶದಿಂದ ನಮ್ಮ ಮೇಲೆ ಕೇಸ್ ದಾಖಲೆ ಮಾಡಿದ್ದಾರೆ ಆದರೂ ಕೂಡ ಇದಕ್ಕೆ ನಾವು ಯಾವುದಕ್ಕೂ ಹೆದರೋದಿಲ್ಲ ಮುಂದಿನ ದಿನಮಾನಗಳಲ್ಲಿ ಬಿಜೆಪಿಗೆ ನಾವೆಲ್ಲರೂ ತಕ್ಕ ಪಾಠ ಕಲಿಸ್ಬೇಕು ಇವತ್ತು ಅವ್ರ ಕೈಲಿ ಅಧಿಕಾರ ಇದೆ ಅಂತೇಳಿ ಇವತ್ತು ಅಧಿಕಾರ ದರ್ಪ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನು ದುರುಪಯೋಗ ಮಾಡ್ಕೊಳ್ಳೋಕತ್ತಾರ ನಾವು ಅವ್ರಿಗೆ ಅಧಿಕಾರ ಕೊಡದೇ ಇದ್ರೂ ಕೂಡ ಅವ್ರು ಏನು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಎಚ್ಚರಿಕೆಯಿಂದ ನಾವು ಬಿಜೆಪಿ ಅವರಿಗೆ ಓಟ್ ಹಾಕಬೇಕಾಗುತ್ತೆ ಯಾಕಂದ್ರೆ ಅಂತ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಯಾರು ಇಡೀ ವಿಶ್ವಕ್ಕೆ ವಿಶ್ವನೇ ಹೋಗುವಂತ ನಾಯಕರು ಇಡೀ ಜಗತ್ತಿಗೆ ಜಗತ್ತನ್ನೇ ಮೆಚ್ಚುವಂತ ನಾಯಕರು ಇವತ್ತು ಸಂವಿಧಾನ ಬರೆದಂತ ಇಡೀ ಸಂವಿಧಾನ ಇಡೀ ವಿಶ್ವವೇ ಮೆಚ್ಚುತ್ತೆ ಅಂದ್ರೆ ಅದು ಭಾರತ ದೇಶದ ಸಂವಿಧಾನ ಅಂತ ಮಹತ್ತರ ಒಂದು ನಾವು ಜಯಂತಿ ಮಾಡ್ತೀವಿ ಅಂದ್ರೆ ಈ ಬಿಜೆಪಿಯವರಿಗೆ ಏನು ತೊಂದರೆ ಆಗುತ್ತೆ ಇವ್ರಿಗೇನು ಕಷ್ಟ ಆಗುತ್ತೆ ಇದರ ಉದ್ದೇಶ ಇಷ್ಟೇ ಭಾರತ ದೇಶದಲ್ಲಿ ಬಾಬಾಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಅಳಿಸಲಿಕ್ಕೆ ಬಿಜೆಪಿಯವರು ಒಂದು ಅಜೆಂಡಾ ಹುಡಿದಿದ್ದಾರೆ ಬಿಜೆಪಿಯವರು ಈ ಭಾರತ ದೇಶದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬಾರ್ದು ಅವರ ಆಚಾರ ವಿಚಾರಗಳನ್ನು ತಿಳ್ಕೊಬಾರ್ದು ಅವರ ಸಿದ್ಧಾಂತಗಳನ್ನು ತಿಳ್ಕೊಬಾರ್ದು ಅನ್ನೋ ಒಂದು ಅಜೆಂಡಾ ಇದೆ ಬಿಜೆಪಿಯವರದು ಇದರ ಜೊತೆಗೆ ಮುಸಲ್ಮಾನರು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಮುಸಲ್ಮಾನರು ಕೂಡ ಅವರ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಬಾರ್ದು ಯಾವುದೇ ಅವ್ರ ಧಾರ್ಮಿಕ ವಿಚಾರಗಳನ್ನು ಮಾಡಬಾರ್ದು ಅನ್ನೋ ಒಂದು ಅಜೆಂಡಾ ಇದೆ ಬಿಜೆಪಿಯವರದು ಇದು ರಾಜಕೀಯ ಕುತಂತ್ರ ದಲಿತರನ್ನು ಮತ್ತು ಮುಸಲ್ಮಾನರನ್ನು ಬಗ್ಗೆ ಬಡಿಯುವಂಥ ಕುತಂತ್ರ ಹೀಗಾಗಿ ನಾವು ದಲಿತರು ಮತ್ತು ಮುಸಲ್ಮಾನರು ಎಚ್ಚೆತ್ತುಕೊಳ್ಳಬೇಕು ಬಿಜೆಪಿ ಮಾಡ್ತಕ್ಕಂಥ ಒಂದು ಕೃತ್ಯ ಅಧಿಕಾರ ದರ್ಪದನ್ನು ಎಚ್ಚೆತ್ತುಕೊಳ್ಳಬೇಕು ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠ ಕಲಿಸ್ಬೇಕು ನಾವು ಅವರಿಗೆ ದೊಡ್ಡನಗೌಡ ಪಾಟೀಲ್ ಅವರೇ ಮತ್ತು ನಿಮ್ಮ ಹಿಂಬಾಲಕರೇ ಇಂಥ 100 ಕೇಸ್ಗಳನ್ನು ಮಾಡಿದರೂ ಕೂಡ ನಾವು ಯಾವುದಕ್ಕೂ ಬಗ್ಗೋದಿಲ್ಲ ನಾವು ವಿಜಯೇಂದ್ರ ಕಾಶ್ಯಪ್ಪನವರು ಬಿಟ್ಟು ಎಲ್ಲಿ ಹೋಗೋಂಗಿಲ್ಲ ಯಾವುದು ಕೂಡ ನಾವು ಅಗಲೋದೂ ಇಲ್ಲ ನಿಮ್ಮಲ್ಲಿ ಇರ್ಬೋದು ಇಂಥವೇನಾದರೂ ಮಾಡಿ ಇವನ್ನ ಅಗಲಿಸ್ಬೇಕು ಭಯ ಪಡಿಸ್ಬೇಕಂತೇಳಿ ನಮ್ಮ ಮೈ ಮೇಲೆ ಇರುವಂಥ ಒಂದು ಕೂದಲು ಕೂಡ ಅಳಗಾಡೋದಿಲ್ಲ ನಿಮ್ಮ ಈ ಭಯಕ್ಕೆ ನಿಮ್ಮ ಕೇಸಿಗೆ ನಿಮಗೆ ಅಷ್ಟೊಂದು ಧೈರ್ಯ ಇದ್ದರೆ
ಎದುರಾಳಿಗಳು ಎದುರಿಗೆ ಬಂದು ಎದುರಿಸಬೇಕು ಹಿಂದೆ ಎದುರಿಸೋದು ಯಾವತ್ತೂ ಅವರಿಗೆ ಗಂಡಸ್ತನನ ಗಂಡಸ್ತನ ಅಂತ ಹೇಳಂಗಿಲ್ಲ ನಿಮಗೆ ಅಷ್ಟು ಧೈರ್ಯ ಇದ್ದರೆ ಎದುರಿಗೆ ಬಂದು ಎದುರಿಸ್ರಿ ನಾವು ಎದುರಿಸಕ್ಕೆ ತಯಾರಿದ್ದೀವಿ ಅದನ್ನು ಬಿಟ್ಟು ನಿಮ್ಮ ಅಧಿಕಾರಿಗಳನ್ನು ಚೂಬಿಟ್ಟು ಇಂತ ಕೊಟ್ಟಿ ಕೇಸ್ ಹಾಕೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಎದುರಂಗಿಲ್ಲ ಇದರಲ್ಲಿ ನಾವು ನಿರ್ದೋಷಿ ಇದ್ದೀವಿ ನಾವು ಯಾವುದು ತಪ್ಪು ಮಾಡಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ನಾವು ನ್ಯಾಯಬದ್ಧವಾಗಿ ಕೋರ್ಟ್ನಲ್ಲಿ ಹೋರಾಟ ಮಾಡ್ತೀವಿ ಅದೇ ರೀತಿ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಏಪ್ರಿಲ್ 14 ರಂದು ತಾಲೂಕು ಆಡಳಿತದವರು ಮಾಡಿದ್ರಲ್ಲ ಗವರ್ನಮೆಂಟ್ ತಾಲೂಕು ಆಡಳಿತ ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿ ಅವತ್ತು ನೀವು ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸಿ ನೀವು ಕಾರ್ಯಕ್ರಮ ಮಾಡಿದ್ರಲ್ಲ ಅದು ಇಂಡೋರ್ ಕಾರ್ಯಕ್ರಮ ಮಾಡಬೇಕಾಗಿತ್ತು ಔಟ್ಡೋರ್ ಕಾರ್ಯಕ್ರಮ ಮಾಡಿದ್ರಿ ನಿಮ್ಮ ಮೇಲೆ ಯಾಕೆ ಕೇಸ್ ದಾಖಲಾಗಿಲ್ಲ ಮನ್ನೆ ಜಿಲ್ಲಾಧಿಕಾರಿಗಳೇ ಮನ್ನೆ ಎಸ್ಪಿ ಅವರೇ ನಿಮಗೆ ಈ ಮಾಧ್ಯಮದ ಮೂಲಕ ಹೇಳ್ತೀನಿ ನಾನು ಈ ತಾಲೂಕಿನಲ್ಲಿ ನಿಮ್ಮ ಆಡಳಿತ ಅಧಿಕಾರಿಗಳಾಗಿರತಕ್ಕಂತ ನಗರಸಭೆಯ ಕಮಿಷನರ್ ತಹಶೀಲ್ದಾರ್ ಬಿರಾದರ್ ಅವರು ಸಿಪಿ ಅಯ್ಯಂಗೋಡ ಅವರು ಬಹಳ ಅಧಿಕಾರ ದರ್ಪ ಮಾಡುತ್ತಿದ್ದಾರೆ ಸಾಕಷ್ಟು ಅಮಾಯಕರ ಮೇಲೆ ಸುಳ್ಳು ಸುಳ್ಳು ದಾಖಲೆಗಳನ್ನು ಮಾಡ್ತಾ ಇದ್ದಾರೆ ನೀವು ಎಚ್ಚರಿಕೆಗೊಳ್ಳಬೇಕು ಇಂತವರ ಮೇಲೆ ನೀವು ಆಕ್ಷನ್ ತಗೋಬೇಕು ನೀವು ಇಲ್ಲದಿದ್ದರೆ ನಾವು ನಮ್ಮ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆಯಿಂದ ಈ ತಾಲೂಕಾದ್ಯಂತ ಜಿಲ್ಲಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಎರಡು ಸಮಾಜದವರು ಕೂಡಿ ನಾವು ತಾಲೂಕಾದ್ಯಂತ ಜಿಲ್ಲಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಪೊಲೀಸರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ನಗರಸಭೆ ಆಡಳಿತದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ತಹಶೀಲ್ದಾರರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಇದು ಎಚ್ಚೆತ್ತುಕೊಳ್ಳಬೇಕು ಅವರ ಮೇಲೆ ಕೇಸ್ ದಾಖಲೆ ಮಾಡಬೇಕು ಇವತ್ತು ಸಾರ್ವಜನಿಕರ ಒಂದು ಕಾರ್ಯಕ್ರಮ ಮಾಡಿದ್ರು ಅಂದ್ರೆ ಅವರ ಮೇಲೆ ನೀವು ದಾಖಲೆ ಮಾಡ್ತೀರಾ ಅಂದ್ರೆ ಅಧಿಕಾರಿಗಳ ಮೇಲೆ ಯಾಕೆ ಮಾಡಲ್ಲ ನೀವು ಅಧಿಕಾರಿಗಳ ಏನು ಬೇಕಾದ್ರೂ ಮಾಡಬಹುದು ಅಧಿಕಾರಿಗಳು ಅಂತ ಹೇಳಿ ಅವರಿಗೆ ಒಂದು ಕಾನೂನು ಬೇರೆ ಸಾರ್ವಜನಿಕರಿಗೆ ಕಾನೂನು ಬೇರೆ ಇದೆನ್ನ ಇಲ್ಲಿ ಎಲ್ಲ ಕಾನೂನು ಒಂದೇ ಇದೆ ಎಲ್ಲ ರೂಲ್ಸ್ ಒಂದೇ ಇದೆ ಅವರ ಮೇಲೆ ಇವತ್ತು ನೀವು ಏನು ಕೋವಿಡ್ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ನೀವು ಅವರ ಮೇಲೆ ಕೇಸ್ ಹಾಕಬೇಕಾಗುತ್ತೆ ಆ ದಾಖಲೆಗಳು ನಾವು ನಿಮಗೆ ನೀಡ್ತೀವಿ ಅವರ ಮೇಲೆ ಕೇಸ್ ದಾಖಲಾಗಿ ನೀವು ನಾವು ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಆಗ್ರಹಿಸ್ತೇನೆ ಎಚ್ಚರಿಸುತ್ತೇನೆ ಈ ಮತ್ತು ಅದರ ಜೊತೆಗೆ ನಗರಸಭೆಯಲ್ಲಿ ನಗರಸಭೆ ಕಮಿಷನರ್ ಏನು ಮಾಡ್ತಾ ಇದ್ದಾರೆ ಯಾವ ರೀತಿ ಅಧಿಕಾರ ಮಾಡ್ತಾ ಇದ್ದಾರೆ ಎಲ್ಲ ನನಗೆ ಗೊತ್ತೈತಿ ಆ ದಾಖಲೆಗಳ ಸಮೇತ ಅವರನ್ನು ಎಲ್ಲಿ ಹಿಡಿಬೇಕು ಎಲ್ಲಿ ಇದು ಅವ್ರ ಮೇಲೆ ಏನು ಕೇಸ್ ಮಾಡಬೇಕು ಅಂತ ಮಾಡ್ತೀವಿ ಅದನ್ನು ಮುಂದಿನ ದಿನಗಳಲ್ಲಿ ದಾಖಲೆ ಮೂಲಕ ಹೇಳ್ತೇನೆ ಕಮಿಷನರ್ ನೀನು ಇವತ್ತು ಏನು ಬಿ ಜೆ ಪಿ ದೊಡ್ಡನಗೌಡ ಬಿ ಜೆ ಪಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವ್ರ ಮಾತು ಕೇಳಿ ಅಥವಾ ಅವರ ಹಿಂಬಾಲಕರ ಮಾತು ಕೇಳಿ ಏನು ನೀವು ಇವತ್ತು ಒಂದು ರಾಜಕೀಯ ಮಾಡ್ತಾ ಇದ್ರಲ್ಲ ನಿಮಗೆ ಅಷ್ಟೊಂದು ಆಸೆ ಇದ್ರೆ ಅಂದ್ರೆ ನೌಕರಿ ಬಿಟ್ಟು ಬಂದು ನೇರವಾಗಿ ರಾಜಕಾರಣ ಮಾಡಿರಿ ತೋರಿಸ್ತೀವಿ ನಾವು ಯಾರು ಅಂತೇಳಿ ಅಧಿಕಾರ ಇದೆ ಅಂತೇಳಿ ಏನು ಬೇಕಾದ್ರೆ ಮಾಡಬೇಡ್ರಿ ನೀವು ಏನು ಅಧಿಕಾರದಲ್ಲಿ ನೀವೇನು ತಪ್ಪು ಮಾಡಿದ್ರಿ ನೀವೇನು ಹಗರಣ ಮಾಡಿದ್ರಿ ಅದನ್ನು ದಾಖಲೆಗಳ ಮೂಲಕ ನಾನು ಮುಂದಿನ ದಿನಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗೆ ತೋರಿಸ್ತೀನಿ ಅಂತೇಳಿ ಈ ಮೂಲಕ ಎಚ್ಚರಿಸಿ ಆಗ್ರಹಿಸುತ್ತೇನೆ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮುಧೋಳ ಉತ್ತರ ಕರ್ನಾಟಕದಲ್ಲಿಯೇ ವಿಭಿನ್ನ ಪ್ರಯತ್ನದೊಂದಿಗೆ ಬೆಸ್ಟ್ ಕ್ವಾಲಿಟಿಯ ರೆಕಾರ್ಡಿಂಗ್ ಸ್ಟುಡಿಯೋ ಇದೀಗ ಮುಧೋಳ ನಗರದಲ್ಲಿ ಆರಂಭವಾಗಿದೆ ನಮ್ಮಲ್ಲಿ ಕರೋಕೆ ಸಾಂಗ್ ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಹಾಗೂ ಡಿಜೆ ಸಾಂಗ್ ರೆಕಾರ್ಡಿಂಗ್ ಸೌಲಭ್ಯವಿದೆ ಅಲ್ಲದೆ ಶುಭ ಸಮಾರಂಭಗಳಿಗೆ ಲೈವ್ ಆರ್ಕೆಸ್ಟ್ರಾ ಕೂಡ ಲಭ್ಯವಿದೆ ಮಧುರ ಸುಮಧುರ ಸಂಗೀತದ ಕ್ಷಣ ನಿಮ್ಮದಾಗಿಸಿಕೊಳ್ಳೋಕೆ ಇಂದೇ ಸಂಪರ್ಕಿಸಿ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ರನ್ನ ಸರ್ಕಲ್ ಹತ್ತಿರ ರನ್ ಟಿವಿ ಆಫೀಸ್ ಕೆಳಗಡೆ ಪುಂಡೆ ಬಿಲ್ಡಿಂಗ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ